ಇದು ನಮ್ಮ ನಮ್ಮೊಂದಿಗೆ ರಾಮನಗರ ಜಿಲ್ಲೆಯ ರಾಮ್ ಚನ್ನಪಟ್ಟಣ ತಾಲೂಕಿನ ಪ್ರಗತಿಪರ ಯುವ ರೈತರಾದಂತಹ ಶ್ರೀಯುತ ಮಂಜೇಶ್ ಸಿಆರ್ ಅವರು ಇದ್ದಾರೆ ಇವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಇಪ್ಪತ್ತೊಂದನೇ ಕೃಷಿ ಮೇಳದಲ್ಲಿ ಉತ್ತಮ ಯುವ ರೈತ ಪ್ರಶಸ್ತಿ ಇವತ್ತು ಲಭ್ಯವಾಗಿದೆ ಈ ಪ್ರಶಸ್ತಿಗೆ ಭಾಜನಾಗಿರುವಂಥ ಮಂಜೇಶ್ ಅವರನ್ನು ಮಾತಾಡೋಣ ನಮಸ್ಕಾರ ಮಂಜೇಶ್ ಅವರೇ ತಮ್ಮ ತಾವು ಸಮಗ್ರ ಕೃಷಿಯಲ್ಲಿ ಒಂದು ಬಹಳ ಸಾಧನೆಯನ್ನು ಮಾಡಿದ್ದೀರಿ ಅಂತ ಕೇಳಿದ್ದೀವಿ ಅದಕ್ಕಾಗಿ ನಿಮಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ದಯವಿಟ್ಟು ನಿಮ್ಮ ಒಂದು ಸಮಗ್ರ ಕೃಷಿಯ ಒಂದು ಅನುಭವವನ್ನು ಹೇಳಿ ಮೇಡಮ್ ನಾವು ಹೇಳಬೇಕಂದ್ರೆ ಸಮಗ್ರ ಕೃಷಿ ಬೇಸಾಯ ಪದ್ಧತಿಯಲ್ಲಿ ಹಸು ಕೋಳಿ ಮೀನು ಸಾಕಾಣಿಕೆ ಕೋಳಿ ಫಾರ್ಮ್ ಸಹ ಕೋಳಿ ಫಾರಮ್ ಮಾಡಿದ್ದೀವಿ ಇದ್ರ ಜೊತೆ ತರಕಾರಿ ಬೆಳೆಗಳಾದಂತಹ ಟೊಮೊಟೊ ಮೆಣಸಿನಕಾಯಿ ಬದನೆ ಈ ಥರ ವೆರೈಟಿ ವೆರೈಟಿ ಸೋತೆಗೆ ಇದಕ್ಕೆಲ್ಲ ಹೋಗಿ ಅದರಲ್ಲಿ ಅತೀ ಕಮ್ಮಿ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿ ಜೈವಿಕವಾಗಿ ಸಿಕ್ಕಂಥ ಔಷಧಿಗಳನ್ನು ಬಳಸ್ಕೊಂಡು ನಮ್ಮಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇದೆ ಇದರಿಂದ ನಮಗೆ ಲಾಭದಾಯಕವಾಗಿ ಕಾಣಿಸ್ತಾ ಇದೆ ಆಮೇಲೆ ನಾವು ತೋಟಗಾರಿಕೆ ಬೆಳೆಗಳಾದಂಥ ಹಣ್ಣುಗಳಿಗೆ ಎಲ್ಲ ಥರ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ ಅದ್ರ ಜೊತೆ ಬಾ ತೆಂಗಿನ ಜೊತೆ ಬಾಳೆ ಹಾಕ್ಕೊಂಡಿದ್ದೀವಿ ಇದರಿಂದ ನಮಗೆ ಇಂಟೀರಿಯಲ್ ಕ್ರಾಪ್ ಅಂತ ಒಂದು ಇದಾಗುತ್ತೆ ಆ್ಯಡ್ ಆಗುತ್ತೆ ಇದರಿಂದ ಡಬಲ್ ಬೆನಿಫಿಟ್ ಇರುತ್ತೆ ತೆಂಗಿನಕಾಯಲು ಕೂಡ ಅಷ್ಟೇ ಬಾಳೆನೂ ಅಷ್ಟೇ ಚೆನ್ನಾಗಿ ಇಳುವರಿ ಬರ್ತಾಯಿದೆ ನಾವು ಜೈವಿಕ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಎರಳು ಗೊಬ್ಬರ ಜೈವಿಕ ಗೊಬ್ಬರ ಮತ್ತು ನಮ್ಮಲ್ಲಿ ಸಿಗುವಂತಹ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರಗಳು ಎಲ್ಲನೂ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ರಾಸಾಯನಿಕ ಮುಕ್ತ ಮು ರಾಸಾಯನಿಕವಾಗಿ ಆ ಪ್ರದೇಶವನ್ನು ಮುಕ್ತ ಮಾಡಿ ಆದಷ್ಟು ನಾವು ಇಳುವರಿನ ಚೆನ್ನಾಗಿ ತೆಗಿಯೋಕ್ಕೆ ಸಾಧ್ಯ ಆಗ್ತಾಯಿದೆ ಇದರಿಂದ ಲಾಭದಾಯಕವು ಕೂಡ ನಾವು ಆಗ್ತಾಯಿದೆ ಮೇಡಮ್ ಮತ್ತು ನಿಮ್ಮ ಮುಂದಿನ ಉದ್ದೇಶಗಳೇನು ಭವಿಷ್ಯದ ಯೋಜನೆಗಳೇನು ನಮ್ಮ ಭವಿಷ್ಯದ ಯೋಜನೆಗಳೇನಪ್ಪ ಅಂದರೆ ಆದಷ್ಟು ನಾವು ರಾಸಾಯನಿಕಗಳನ್ನ ಕಡಿಮೆ ಕ ಯೂಸ್ ಮಾಡಿ ಜೈವಿಕವಾಗಿ ಸಿಕ್ಕಂಥ ಔಷಧಿಗಳನ್ನು ಸಿಂಪಡಣೆ ಮಾಡ್ಕೊಂಡು ಲಾಭನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ರೈತರುಗಳು ಅಷ್ಟೇ ಸಹ ಮೇಡಮ್ ಔಷಧಿಗಳನ್ನ ಸಿಂಪಡಣೆ ಜಾಸ್ತಿ ಮಾಡ್ತಾ ಹೋದರೆ ರಾಸಾಯನಿಕನ ಖರ್ಚು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಜೈವಿಕವಾಗಿ ಬಳಸೋಂಥ ಔಷಧಿಗಳನ್ನ ನಾವು ಬಳಸದ್ದೇ ಆದಲ್ಲಿ ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭವನ್ನು ನಾವು ಕಂಡುಕೋಬೋದು ನೆಕ್ಸ್ಟು ಯುವ ರೈತರುಗಳು ಅಷ್ಟೇ ದಯವಿಟ್ಟು ನೀವು ಮತ್ತೆ ಬೆಳೆಯೋಂಥ ಪದಾರ್ಥಗಳನ್ನ ರಾಸಾಯನಿಕ ಮುಕ್ತ ಪದಾರ್ಥಗಳನ್ನಾಗಿ ಮಾಡಿ ಜೈವಿಕವಾಗಿ ಬೆಳೆಯುವಂತ ಅಭ್ಯಾಸ ಮಾಡಿಕೊಳ್ಳಿ ಅಂತ ನಾನು ಕುಟುಂಬದ ಹಾಗೂ ನಮ್ಮ ಸಮುದಾಯದ ಒಂದು ಆರೋಗ್ಯವನ್ನು ಕೂಡ ಇನ್ನು ನಿಮ್ಮ ಮಾರುಕಟ್ಟೆಯನ್ನು ನೀವು ಹೇಗೆ ನಿಭಾಯಿಸಿದ್ರಿ ಕೋವಿಡ್ ಸಂಕಷ್ಟ ಮಾರುಕಟ್ಟೆ ಕೋವಿಡ್ ಸಂಕಷ್ಟದಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿದೆ ನಾವುಗಳು ಏನು ಮಾಡಿದಿವಿ ಅಂದ್ರೆ ಅಲ್ಲಲ್ಲಿ ಕೋವಿಡ್ ಟೈಮ್ನಲ್ಲಿ ಆ ಸಿಟಿಗೆ ಹೋಗ್ಬಿಟ್ಟು ನಮ್ಮದೇ ಆದಂಥ ಒಂದು ನೇರ ಮಾರುಕಟ್ಟೆನ ಮಾಡ್ಕೊಂಡಿದ್ದೀವಿ ಅದರಿಂದ ಅವರು ನಮ್ಮಲ್ಲಿ ಉತ್ಕೃಷ್ಟವಾಗಿ ಚೆನ್ನಾಗಿ ಸಿಗೋಂಥ ತರಕಾರಿಗಳು ಚೆನ್ನಾಗಿದೆ ಅದಕ್ಕೆ ಆ ಬೇಡಿಕೆನು ತುಂಬ ಚೆನ್ನಾಗಿತ್ತು ತಗೊಂಡೋಗಿಲ್ಲ ಕೊಟ್ಟಿದ್ದೀವಿ ನಾವು ಇದಕ್ಕೆ ಒಳ್ಳೆ ಅಭಿಪ್ರಾಯನೂ ಸಿಕ್ಕಿದೆ ಜನರ ಹತ್ರ ಒಳ್ಳೆ ಟೇಸ್ಟಿ ಫುಡ್ಡು ಕೊಟ್ವಿನೋ ಒಂದು ಮನೋಭಾವನೆ ನಮ್ಮಲ್ಲೂ ಇದೆ ಸೊ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಸಂಪರ್ಕ ಕೂಡ ನಿಮ್ಗೆ ಹೌದು ಹೌದೌದು ಮೇಡಮ್ ಇದರಲ್ಲಿ ನಮ್ಮ ಸಹಕಾರಿಯಾದಂತಹ ಕೆ ವಿ ಕೆ ಸೈಂಟಿಸ್ಟ್ಗಳಾದಂಥ ದಿನೇಶ್ರು ಮತ್ತು ಪ್ರೀತು ಮೇಡಮ್ ಸಾಯಿಲ್ ಡಿಪಾರ್ಟ್ಮೆಂಟ್ ಅವರಾದರು ಅವರು ಎಲ್ಲರೂ ಕೂಡ ನಮಗೆ ಸಪೋರ್ಟಿಗಾಗಿ ಆಗಿ ನಿಂತಿದ್ದಾರೆ ಇದು ಜೆ ಜಿ ಕೆ ವಿ ಕೆ ಅವರಿಗೆ ನನ್ನ ಸಂತೃಪ್ತಿ ಹೃದಯಪೂರ್ವಕವಾಗಿ ನಮನಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಸಮಗ್ರ ಕೃಷಿಯಲ್ಲಿ ನೀವು ಸಾಧನೆಯನ್ನು ಮಾಡಿ ಎಲ್ಲ ರೀತಿಯ ಕೃಷಿಯ ಒಂದು ಕೂಡ ನೀವು ಅಳವಡಿಸ್ಕೊಂಡಿದ್ದೀವಿ ಅಲ್ವಾ ವರ್ಷ ಪೂರ್ತಿ ನಿಮಗೆ ಬೆಳೆ ಮತ್ತು ಲಾಭ ದೊರೀತಾ ಇರುತ್ತೆ ಒಂದು ಕೈ ಒಂದು ಬೆಳೆ ಕೈ ಕೊಟ್ಟರು ಕೂಡ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಯಾವ್ಯಾವ ಬೆಳೆಗಳನ್ನು ನೀವು ಸೇರಿಸಿ ಮಾಡಿ ಭತ್ತ ಹಾಕಿದೀವಿ ಭತ್ತದಲ್ಲಿ ಮೂರು ವೆರೈಟಿ ಆಗಿದ್ದೀವಿ ರಾಜಮುಡಿ ಒಂದು ತೆಲಂಗಾಣ ಸೋನಾ ಅಂತ ಒಂದು ಹಾಕಿದೀವಿ ಮತ್ತೆ ಇನ್ನೊಂದು ಸಣ್ಣದ ಭತ್ತ ಹಾಕಿದೀವಿ ಆರ್ ಎನ್ ಆರ್ ಅಂತ ಆರ್ ಎನ್ ಆರ್ ಅದು ಸೇಮ್ ಒಂದೇ ಮೂರು ವೆರೈಟಿ ಭತ್ತ ಹಾಕೊಂಡಿದೀವಿ ಅದು ಒಂದು ಕಾಲು ಎಕರೆನಲ್ಲಿ ಮೂರು ವೆರೈಟಿನೂ ಬೆಳೆದಿದ್ದೀವಿ ಅದ್ರ ಜೊತೆ ಅರ್ಧ ಎಕರೆ ಬದನೆ ಹಾಕೊಂಡಿದ್ದೀವಿ ಇನ್ನು ಒಂದು ಎಕರೆ ಟೊಮೊಟೊ ಹಾಕಿದ್ದೀವಿ ಇನ್ನು ಒಂದು ಕಾಲು ಎಕರೆ ಜೀನೈನು ಏಲಕ್ಕಿ ಮತ್ತು ಜೀನೈನು ಮತ್ತು ಏಲಕ್ಕಿ ಎರಡೂ ಹಾಕಿದ್ದೀವಿ ಈ ಥರ ಅದ್ರ ಜೊತೆ ಕನಕಾಂಬರ ಕೃಷಿಯನ್ನು ಕೃಷಿನೂ ಅಳವಡಿಸ್ಕೊಂಡಿದ್ದೀವಿ ಮೆಣಸಿನಕಾಯಿನ ಗಿಡ ಅದರ ಹೊಸದಾಗಿ ಏಲಕ್ಕಿ ಗಿಡನ ನಲ್ಯಾನಿ ಗ್ರೀನ್ ಗೋಲ್ಡ್ ಅಂದ್ಬಿಟ್ಟು ತೊಗೊಬಂದು ಪ್ಲಾಂಟಿಂಗ್ ಮಾಡಿದ್ದೀವಿ ಒಂದು ಐವತ್ತು ಗಿಡ ಇದ್ರ ಜೊತೆ ಹಣ್ಣಿನ ಗಿಡ ಗಿಡಗಳಾದಂತಹ ಜಮ್ಮು ನೇರಳೆ ಸೀತಾಫಲ ರಾಮಫಲ ಲಕ್ಷ್ಮಣ ಫಲ ಇದ್ರ ಜೊತೆ ಡ್ರ್ಯಾಗನ್ ಫ್ರೂಟು ಹೊಸ್ದಾಗಿ ಬಂದಂಥವು ಮರ್ಸೇಬು ಹೀಗೆ ವಿವಿಧ ತಳಿಗಳ ಹಣ್ಣಿನ ಗಿಡಗಳನ್ನ ಕೂಡ ಬದುಗಳ ಮೇಲೆ ಹಾಕೊಂಡಿದ್ದೀವಿ ಇದ್ರ ಜೊತೆ ಅರಣ್ಯ ಕೃಷಿಯೂ ಕೂಡ ಬದುವಿನ ನಮ್ಮ ಏರಿಯಾ ಎಲ್ಲಿ ಸುತ್ತಮುತ್ತ ಬರುತ್ತೆ ಆ ಸುತ್ತ ಬದುಗಳ ಮೇಲೆ ಅರಣ್ಯ ಕೃಷಿಯೂ ಮಾಡಿದ್ದೀವಿ ಹೆಬ್ಬೆವು ಮಹಾಗನಿ ತೇಗ ಉಲಚಿ ಎಲ್ಲ ಅರಣ್ಯ ಮರಗಳನ್ನ ಕೂಡ ಬೆಳೆಸ್ಕೊಂಡು ಪಶುಸಂಗೋಪನೆಯಲ್ಲಿ ಪಶುಸಂಗೋಪನೆಯಲ್ಲೂ ಮೇಡಮ್ ಹಸು ನಾಟಿ ಹಸುವಿನ ಸಾಕೊಂಡಿದ್ದೀವಿ ಅದರಿಂದ ನಮಗೆ ತುಂಬ ಲಾಭದಾಯಕ ಆಗೈತೆ ಹಾಲು ಮತ್ತು ಗಂಜಲ ಇದಕ್ಕೆಲ್ಲ ತುಂಬ ಬೇಡಿಕೆನೂ ಕೂಡ ಇದೆ ಈಗ ನಾವು ಹೆಚ್ಚೆ ಹಸು ಮತ್ತು ಜರ್ಸಿ ಹಸುಗಳನ್ನ ಸಾಕೊಂಡಿದ್ದೀವಿ ನೀವು ದಿವಸಕ್ಕೆ ಇಪ್ಪತ್ತು ಲೀಟ್ರ್ ಇಪ್ಪತ್ತೈದು ಲೀಟರ್ ಹಾಲನ್ನ ಕರಿತೀವಿ ನಾವು ಹಸುನು ತಿಂಗಳಿಗೆ ಆದಾಯ ಚೆನ್ನಾಗಿದೆ ಮೇಡಮ್ ಹಸುವಿನಲ್ಲೇ ಏನೂ ಮೋಸ ಆಗೋಲ್ಲ ಯಾಕಂದರೆ ನಮ್ಮಲ್ಲೇ ಬಿಡಿಯೋಂಥ ಸೂಪರ್ ನೇಪಿಯರ್ ಹುಲ್ಲು ಕೆ ಕೆನ್ ಇದು ಸಿಗುತ್ತೆ ಅದರಲ್ಲೂ ವೆರೈಟಿ ವೆರೈಟಿ ಸಿಗುತ್ತೆ ಅದರಿಂದ ಸಿ ಒ ಎಫ್ ಎಸ್ ತರ್ಟಿ ಒನ್ ಹಾಕೊಂಡಿದ್ದೀವಿ ಈ ಥರ ವೆರೈಟಿ ವೆರೈಟಿ ಗಿನಿ ಗ್ರಾಸ್ಗಳು ಹುಲ್ಲುಗಳನ್ನ ಬೆಳೆಸ್ಕೊಂಡಿದ್ದರಿಂದ ನಾವು ಔಟ್ ಸೈಡನ್ನು ಮೇವನ್ನ ಪರ್ಚೇಸ್ ಮಾಡಿ ಹಾಕಿ ಸಾಕದ್ದು ಹಾಲು ಕರೆಯೋದು ಬದಲು ನಮ್ಮಲ್ಲೇ ಹೆಚ್ಚು ಉತ್ಪಾದನೆ ಮಾಡಿಕೊಂಡು ಮಾಡೋವಂಥ ಪದ್ಧತಿಗಳನ್ನ ಮಾಡ್ಕೊಂಡಿದ್ದೀವಿ ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿದ್ದೀರಿ ಮಂಜೇಶ್ ಅವರೇ ನಿಮ್ಮ ಈ ಒಂದು ಕೃಷಿಯಲ್ಲಿನ ಸಾಧನೆಗಾಗಿ ನಿಮಗೆ ಸೂಕ್ತವಾಗಿ ಒಂದು ಪ್ರಶಸ್ತಿಯನ್ನು ನೀವು ಕೃಷಿ ವಿಶ್ವವಿದ್ಯಾನಿಲಯದವರು ಗುರುತಿಸಿ ಕೊಟ್ಟಿದ್ದಾರೆ ಇದಕ್ಕಾಗಿ ನಿಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ತುಂಬ ಧನ್ಯವಾದ